हेलो, गुड मॉर्निंग स्टूडेंट्स। टुडे आई एम गोइंग टू टेक क्लास सेकेंड स्टैंडर्ड सब्जेक्ट कन्नड़ा। क्लास सेकेंड स्टैंडर्ड सब्जेक्ट कन्नड़ा। सो स्टूडेंट्स, सी हियर। मक्कले, निन्ने नीवु अभ्यास वंदु प्रैक्टिस वन पदगळ अर्थ मत्तु वंदु वाक्यदल्ली ಉತ್ತರಿಸಿರಿ, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ, ಬಿಟ್ಟ ಸ್ಥಳಗಳನ್ನು ತುಂಬಿರಿ ಮತ್ತು ಹೊಂದಿಸಿ ಬರೆಯಿರಿ, ಹೊಸ ವಾಕ್ಯವನ್ನು ರಚಿಸಿರಿ. ಇವೆಲ್ಲ ಏನು ಮಾಡಿರಿ, ನೀವೆಲ್ಲರೂ ಕಲ್ತಿದ್ದೀರಿ. ಓಕೆ, ಈಗ ನಿನ್ನೆ ಇವೆಲ್ಲ ಬರೆದಿದ್ದೀರಿ ಮತ್ತು ಈಗ ಕಥೆ ಇಂಗ್ಲೀಷ್ನಲ್ಲಿ ಏನಾಗುತ್ತೆ, ಸ್ಟೋರಿ, ಕವನ, ಪೋಯಮ್, ಖಜಾನೆ, ಟ್ರೆಜರಿ, ಖಡ್ಗಮೃಗ, ರೈನೋಸಿರಿಯಸ್, ಹಂಗೆ ಗ ಗಡಿಯಾರ ಅಂದರೆ ವಾಚ್, ಕ್ಲಾಕ್, ಗಜ ಅಂದರೆ ಎಲಿಫಂಟ್, ಘಂಟೆ ಅಂದರೆ ಇಂಗ್ಲೀಷ್ನಲ್ಲಿ ಬೆಲ್, ಘಟ ಅಂದರೆ ಪಾಟ್. ಇದೇ ಥರ ನೆಕ್ಸ್ಟ್ ನೋಡ್ರಿಲ್ಲಿ, ಚ ಚಂಡು ಅಂದರೆ ಬಾಲ್, ಚ ಚಮಚ ಅಂದರೆ ಸ್ಪೂನ್, ಛ ಛತ್ರಿ ಅಂದರೆ ಅಂಬ್ರೆಲಾ, ಚಳಿ ಅಂದರೆ ಕೋಲ್ಡ್, ಜನ ಅಂದರೆ ಇಂಗ್ಲೀಷ್ನಲ್ಲಿ ಪೀಪಲ್, ಜಟಕ ಅಂದರೆ ಹಾರ್ಸ್ ಕಾರ್ಟ್, ಝರಿ ಅಂದರೆ ರಿವೆಯುಲೆಟ್, ಜನ ಜನ ಅಂದರೆ ಸೌಂಡ್ ಆಫ್ ಕಾಯಿನ್ಸ್. ಈಗ ಟ ಟ ಟಗರು, ಟ ಟಗರು, ಟಗರು ಅಂದರೆ ಶಿಪ್, ಇಂಗ್ಲೀಷ್ನಲ್ಲಿ ಶಿಪ್ ಅಂತ ಕರೀತಾರೆ. ನಾನು ನಿಮಗೆ ನಿನ್ನೇನು ಮಾಡಿದ್ನಿ, ಹೋಮ್ವರ್ಕ್ ಕೊಟ್ಟಿದ್ನಿ ಇಷ್ಟನ್ನೆಲ್ಲ ಎಲ್ಲರೂ ಮಾಡಿದ್ದೀರಲ್ಲ. ಈಗ ಮತ್ತೊಮ್ಮೆ ನೋಡಿರಿ, ಇನ್ನೊಂದು ಈಗ ಟ ಮೇಲೆ ಇನ್ನೊಂದು ಪದ ಹೇಳ್ರಿ ನೋಡೋಣ. ಟಪಾಲು, ಟ ಟಪಾಲು ಅಂದರೆ ಇಂಗ್ಲೀಷ್ನಲ್ಲಿ ಲೆಟರ್, ಎಲ್ ಇ ಡಬಲ್ ಟಿ ಇ ಆರ್, ಲೆಟರ್. ಓಕೆ, ಠ ಠಸೆ ರಬ್ಬರ್ ಸ್ಟ್ಯಾಂಪ್. ಓಕೆ, ಇನ್ನೊಂದು ಪದ ಹೇಳಿ ನೋಡೋಣ, ಠ ಠಕ್ಕ, ಠ ಠಕ್ಕ ಇಂಗ್ಲೀಷ್ನಲ್ಲಿ ಥೀಫ್, ಟಿ ಎಚ್ ಐ ಇ ಎಫ್, ಥೀಫ್ ಅಂದರೆ ಕಳ್ಳ, ಕಳ್ಳ ಅಂತಲೂ ಕರೀತಾರೆ. ಓಕೆ, ಡ ಡಮರು ಇನ್ನೊಂದು ಪದ, ಡ ಡಬ್ಬಿ, ಡ ಡಬ್ಬಿ ಅಂದರೆ ಬಾಕ್ಸ್. ಓಕೆ, ನೆಕ್ಸ್ಟ್ ಧನ ಢನ ಅಂದರೆ ಸೌಂಡ್ ಆಫ್ ಬೆಲ್, ಇಂಗ್ಲೀಷ್ನಲ್ಲಿ ಸೌಂಡ್ ಆಫ್ ಬೆಲ್. ಇನ್ನೊಂದು ಪದ ಹೇಳ್ರಿ, ಢಮಾರ್, ಢ ಢಮಾರ್, ಢಮಾರ್ ಅಂದರೆ ಇಂಗ್ಲೀಷ್ನಲ್ಲಿ ಬ್ಲಾಸ್ಟಿಂಗ್ ಸೌಂಡ್, ಬಿ ಎಲ್ ಎ ಎಸ್ ಟಿ ಐ ಎನ್ ಜಿ, ಬ್ಲಾಸ್ಟಿಂಗ್ ಸೌಂಡ್, ಎಸ್ ಒ ಯು ಎನ್ ಡಿ, ಬ್ಲಾಸ್ಟಿಂಗ್ ಸೌಂಡ್. ನೆಕ್ಸ್ಟ್ ಹನ ಅಂದರೆ ಮನಿ. ಓಕೆ, ಇನ್ನೊಂದು ಪದ ಹೇಳ್ರಿ, ಹನ ಪಯನ, ಪಯನ ಇಲ್ಲಿ ನ ಬರ್ತದಿಲ್ಲ ಅದೇ ಥರ ಪಯನ, ಪಯನ ಅಂದರೆ ಇಂಗ್ಲೀಷ್ನಲ್ಲಿ ಜರ್ನಿ, ಜೆ ಒ ಯು ಆರ್, ಜೆ ಒ ಯು ಆರ್ ಎನ್ ಇ ವೈ, ಎನ್ ಇ ವೈ, ಜೆ ಒ ಯು ಆರ್ ಎನ್ ಇ ವೈ, ಜರ್ನಿ, ಪಯನ ಅಂದರೆ ಜರ್ನಿ. ಓಕೆ, ನೆಕ್ಸ್ಟ್ ತಲೆ ಅಂದರೆ ಹೆಡ್, ಇನ್ನೊಂದು ಪದ ತಬಲ, ತಬಲ, ತಬ್ಲಾ, ಟಿ ಎ ಬಿ ಎಲ್ ಎ, ತಬ್ಲಾ. ಓಕೆ, ನೆಕ್ಸ್ಟ್ ಥಳ ಥಳ ಅಂದರೆ ಶೈನಿಂಗ್, ಥಳ ಥಳ ಅಂದರೆ ಶೈನಿಂಗ್. ಓಕೆ, ಇನ್ನೊಂದು ಪದ ಥರ್ಮಸ್, ಥ ಥರ್ಮಸ್,
ಥರ್ಮಸ್ ಅಂದರೆ ಇಂಗ್ಲೀಷ್ನಲ್ಲಿ ಥರ್ಮಸ್ ಫ್ಲಾಸ್ಕ್, ಟಿ ಎಚ್ ಇ ಆರ್ ಎಮ್ ಎ ಎಸ್ ಥರ್ಮಸ್ ಫ್ಲಾಸ್ಕ್, ಎಫ್ ಎಲ್ ಎ ಎಸ್ ಕೆ ಎಸ್ ಕೆ, ಓಕೆ ಥರ್ಮಸ್ ಫ್ಲಾಸ್ಕ್. ನೆಕ್ಸ್ಟ್ ದ ದಸರಾ, ದುಸೇರಾ ದುಸೇರಾ, ಓಕೆ. ನೆಕ್ಸ್ಟ್ ಇನ್ನೊಂದು ಪದ ದ ದನ, ದನ ಅಂದರೆ ಕೆಟಲ್, ಸಿ ಎ ಡಬಲ್ ಟಿ ಎಲ್ ಇ. ಧ ಧನಸ್ಸು ಅಂದರೆ ಆ್ಯರೋ, ಧನಸ್ಸು ಅಂದರೆ ಆ್ಯರೋ. ಇನ್ನೊಂದು ಅಕ್ಷರ ಇನ್ನೊಂದು ಪದ ಸಾರಿ ಇನ್ನೊಂದು ಪದ ಧನ, ಧನ ಅಂದರೆ ಮನಿ, ಎಮ್ ಒ ಎನ್ ಇ ವೈ ಮನಿ, ಓಕೆ. ನೆಕ್ಸ್ಟ್ ನ ನವಿಲು ಅಂದರೆ ಪಿಕಾಕ್, ಇನ್ನೊಂದು ಪದ ನ ನರಿ ಅಂದರೆ ಫಾಕ್ಸ್, ನರಿ ಅಂದರೆ ಫಾಕ್ಸ್, ಓಕೆ. ನೆಕ್ಸ್ಟ್ ಪ ಪಟ, ಪಟ ಅಂದರೆ ಕೈಟ್, ಇನ್ನೊಂದು ಪದ ಪಕ್ಷಿ, ಪಕ್ಷಿ ಅಂದರೆ ಇಂಗ್ಲೀಷ್ನಲ್ಲಿ ಬರ್ಡ್, ಬಿ ಐ ಆರ್ ಡಿ ಬರ್ಡ್, ಓಕೆ. ನೆಕ್ಸ್ಟ್ ಫಲ ಅಂದರೆ ಫ್ರೂಟ್ಸ್, ಫಲ ಅಂದರೆ ಫ್ರೂಟ್ಸ್, ಇನ್ನೊಂದು ಪದ ಫಲಕ, ಇನ್ನೊಂದು ಪದ ಫಲಕ ಅಂದರೆ ಬೋರ್ಡ್, ಬಿ ಒ ಎ ಆರ್ ಡಿ, ಬಿ ಒ ಎ ಆರ್ ಡಿ ಬೋರ್ಡ್. ನೆಕ್ಸ್ಟ್ ಬಣ್ಣ ಅಂದರೆ ಕಲರ್. ನೆಕ್ಸ್ಟ್ ಇನ್ನೊಂದು ಪದ ಬಳೆ, ಬಳೆ ಅಂದರೆ ಬ್ಯಾಂಗಲ್ಸ್, ಬಿ ಎ ಎನ್ ಜಿ ಎಲ್ ಇ ಎಸ್ ಬ್ಯಾಂಗಲ್ಸ್, ಓಕೆ. ನೆಕ್ಸ್ಟ್ ಭಜನೆ ಅಂದರೆ ಇಂಗ್ಲೀಷ್ನಲ್ಲಿ ಭಜನ್. ಈಗ ಮತ್ತೊಂದು ಪದ ಭರಣಿ, ಭರಣಿ ಭರಣಿ ಅಂದರೆ ಇಂಗ್ಲೀಷ್ನಲ್ಲಿ ಕುಂಕುಮ್ ಹೋಲ್ಡರ್, ಓಕೆ. ನೋಡಿರಿ ಇಲ್ಲಿ ಕೆ ಯು ಎಂ ಕೆ ಯು ಎಂ ಕೆ ಯು ಎಂ ಕುಂಕುಮ್ ಹೋಲ್ಡರ್, ಎಚ್ ಓ ಎಲ್ ಡಿ ಇ ಆರ್ ಕುಂಕುಮ್ ಹೋಲ್ಡರ್, ಓಕೆ. ನೆಕ್ಸ್ಟ್ ಲಾಸ್ಟ್ ಸಾರಿ ಲಾಸ್ಟ್ ಮರ, ಮರ ಅಂದರೆ ಟ್ರೀ, ಮತ್ತೊಂದು ಪದ ಮನಿ, ಮತ್ತೊಂದು ಪದ ಮನಿ, ಮನೆ ಇಂಗ್ಲೀಷ್ನಲ್ಲಿ ಹೋಮ್, ಇಂಗ್ಲೀಷ್ನಲ್ಲಿ ಹೋಮ್, ಓಕೆ. ಎಲ್ಲರೂ ಬರೆದ್ರಲ್ಲ ಮಕ್ಕಳೇ, ಎಲ್ಲರೂ ಬರೆದಿದ್ದೀರಲ್ಲ, ಓಕೆ. ನೆಕ್ಸ್ಟ್ ಈಗ ಮಕ್ಕಳೇ ಪಾಠ ಎರಡು, ಪಾಠ ಎರಡು ಕರು ಮತ್ತು ಹಸು, ಕರು ಮತ್ತು ಹಸು ಪದ್ಯ, ಇದು ಪದ್ಯ ಇದೆ. ಇದನ್ನು ಬರೆದವರು ಶ್ರೀಮತಿ ಜಯಶ್ರೀ ಕೆಂಗನಾಳ್, ಇದನ್ನು ಬರೆದವರು ಶ್ರೀಮತಿ ಜಯಶ್ರೀ ಕೆಂಗನಾಳ್, ಓಕೆ. ಈಗ ಸಣ್ಣದ ಕವಿ ಪರಿಚಯ ಕೊಟ್ಟಿದ್ದಾರೆ ನೋಡ್ರಿ. ಶ್ರೀಮತಿ ಮಕ್ಕಳೇ ಪುಟದ ಸಂಖ್ಯೆ ಹನ್ನೊಂದು, ಪುಟದ ಸಂಖ್ಯೆ ಹನ್ನೊಂದು ಎಲ್ಲರೂ ತೆಗೆಯಿರಿ. ಶ್ರೀಮತಿ ಜಯಶ್ರೀ ಶಶಿಕಾಂತ್ ಕೆಂಗನಾಳ್ ಇವರ ಕಾವ್ಯನಾಮ ಗೌರಿ ಆರ್ ಬಿರಾದಾರ್. ಕಾಲೇಜ್ವರೆಗಿನ ಶಿಕ್ಷಣವನ್ನು ಮನಗೂಳಿಯಲ್ಲಿ, ಪದವಿಯನ್ನು ಬಿಜಾಪುರದಲ್ಲಿ ಮಾಡಿದರು. ಸದ್ಯ ಬಾಗಲಕೋಟದ ಮುರ್ನಾಳ್ ತೋಟದ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಡೆಪ್ಯೂಟಿ ಚನ್ನಬಸಪ್ಪ ಪ್ರಾಥಮಿಕ ಶಿಕ್ಷಣ ಪ್ರತಿಷ್ಠಾನದಿಂದ
ಉತ್ತಮ ಶಿಕ್ಷಣ ಸಾಹಿತಿ ಎಂಬ ಪುರಸ್ಕಾರ ದೊರೆತಿದೆ. ನೋಡ್ರಿ, ನೆಕ್ಸ್ಟ್ ಓಪನ್ ಮಾಡ್ರಿ ಎಲ್ಲರೂ. ಅಭ್ಯಾಸ 2, ಪ್ರಾಕ್ಟೀಸ್ 2. ಓಕೆ, ಈಗ ಇಲ್ಲಿ ಪದಗಳ ಅರ್ಥವನ್ನು ಕೊಟ್ಟಿದ್ದಾರೆ. ಕರು ಹಸು ಪದ್ಯದ ಪದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲರೂ ನೋಡಿರಿ, ಪುಟದ ಸಂಖ್ಯೆ 12. ಛಂಗನೆ, ಛಂಗನೆ ಅಂದರೆ ಏನು? ಜಿಗಿಯುವುದು. ಛಂಗನೆ ಅಂದರೆ ಜಿಗಿಯುವುದು. ಓಕೆ, ಇಂಗ್ಲೀಷ್ನಲ್ಲಿ ಜಂಪ್, ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ? ಜಂಪ್, ಅವಸರದಿಂದ ಜಿಗಿಯುವುದು. ಓಕೆ, ನೆಕ್ಸ್ಟ್ ಇಲ್ಲಿ ಪುಟ್ಟ, ಪುಟ್ಟ ಅಂದರೆ ಚಿಕ್ಕ, ಪುಟ್ಟ ಅಂದರೆ ಚಿಕ್ಕ, ಸ್ಮಾಲ್ ಸ್ಮಾಲ್. ಮತ್ತೊಂದು ಅಕ್ಷರ ಟೈನಿ, TINY ಟೈನಿ. ನೆಕ್ಸ್ಟ್ ಕಂದ ಅಂದರೆ ಮಗು, ಕಂದ ಅಂದರೆ ಮಗು, ಮಗು ಅಂದರೆ ಇಂಗ್ಲೀಷ್ನಲ್ಲಿ ಚೈಲ್ಡ್. ಕಾಮಧೇನು ದೇವ ಹಸು, ಕಾಮಧೇನು ಅಂದರೆ ದೇವರ ಹಸು. ಓಕೆ, ಬೇಡಿದ್ದನ್ನು ಕೊಡುವ ಹಸು, ನಾವೇನು ಬೇಡ್ತೇವಲ್ಲ ಅದನ್ನು ಕೊಡುವಂಥ ಹಸು, ಅದಕ್ಕೆ ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ? ಸೆಲೆಸ್ಟಿಯಲ್ ಕೌ, ಸೆಲೆಸ್ಟಿಯಲ್ ಕೌ ಅಂತ ಕರೀತಾರೆ. ಮೊಗ ಅಂದರೆ ಮುಖ, ಮೊಗ ಅಂದರೆ ಮುಖ, ಇಂಗ್ಲೀಷ್ನಲ್ಲಿ ಫೇಸ್. ಮುಕ್ಕೋಟಿ ಅಂದರೆ 3 ಕೋಟಿ, ಮುಕ್ಕೋಟಿ ಅಂದರೆ 3 ಕೋಟಿ, 3 crores, 3 crores. ಓಕೆ, ನೆಲೆಸಿದ ಅಂದರೆ ವಾಸಿಸುವ, ನೆಲೆಸಿದ ಅಂದರೆ ವಾಸಿಸುವ, ಡ್ವೆಲ್. ಇದಕ್ಕೇನಂತ ಕರೀತಾರೆ ಇಂಗ್ಲೀಷ್ನಲ್ಲಿ? ಡ್ವೆಲ್. ಓಕೆ, ಕಸುವು ಅಂದರೆ ಶಕ್ತಿ, ಕಸುವು ಅಂದರೆ ಶಕ್ತಿ, ಇಂಗ್ಲೀಷ್ನಲ್ಲಿ ಸ್ಟ್ರೆಂತ್, ಸ್ಟ್ರೆಂತ್ ಅಂತ ಕರೀತಾರೆ. ಓಕೆ ಮಕ್ಕಳೇ, ಈಗ ಪುಟದ ಸಂಖ್ಯೆ 11 ತೆಗೆಯಿರಿ. ಇಲ್ಲಿ ಕರು ಅಂತ ಕೊಟ್ಟಿದ್ದಾರೆ. ಕರು, ಕರು ಅಂದರೆ ಆಕಳ ಮರಿ, ಅದಕ್ಕೆ ಕರು ಅಂತ ಕರೀತಾರೆ. ತಿಳಿತಲೋ? ಕರುವೆ ಕರುವೆ ಪುಟ್ಟ ಪುಟ್ಟ ಕರುವೆ, ಅಂಬ ಎಂದು ಆಡುತ್ತಲಿರುವೆ, ಛಂಗನೆ ನೀನು ಜಿಗಿಯುತ್ತಲಿರುವೆ, ಯಾರ ಕೈಗೂ ನೀ ಸಿಗದೆ ಓಡುತ್ತಲಿರುವೆ, ಅಮ್ಮನಿಗಾಗಿ ಕಾಯುತ್ತಲಿರುವೆ, ಬರುತ್ತಲಿಯವಳ ಪ್ರೀತಿಯ ಪಡೆವೆ, ಹೊಟ್ಟೆ ತುಂಬ ಹಾಲನ್ನು ಕುಡಿವೆ. ನೋಡ್ರಿ ಮಕ್ಕಳೇ, ಮತ್ತೊಂದು ಸಲ ಹೇಳ್ತೀನಿ. ಕರುವೆ ಕರುವೆ ಪುಟ್ಟ ಪುಟ್ಟ ಕರುವೆ, ಅಂಬ ಎಂದು ಆಡುತ್ತಲಿರುವೆ, ಛಂಗನೆ ನೀನು ಜಿಗಿಯುತ್ತಲಿರುವೆ, ಯಾರ ಕೈಗೂ ನೀ ಸಿಗದೆ ಓಡುತ್ತಲಿರುವೆ, ಅಮ್ಮನಿಗಾಗಿ ಕಾಯುತ್ತಲಿರುವೆ, ಬರುತ್ತಲಿಯವಳ ಪ್ರೀತಿಯ ಪಡೆವೆ, ಹೊಟ್ಟೆ ತುಂಬ ಹಾಲನ್ನು ಕುಡಿವೆ. ಮಕ್ಕಳೇ ನೋಡಿರಿ, ಕರುವೆ ಕರುವೆ ಅಂದ್ರೆ ಆಕಳು ಮರಿ ತಿತ್ಲೋ, ಅದು ಹೆಂಗಿರ್ತೈತಪ್ಪ ಅಂತಂದ್ರೆ ಅಗ್ದಿ ಸಣ್ಣ ಸಣ್ಣದಿರ್ತೈತಿ, ಪುಟ್ಟ ಪುಟ್ಟ ಅಗ್ದಿ. ಇಲ್ಲಿ ತೋರಿಸ್ಯಾರ ನೋಡ್ರಿ, ಇಲ್ಲಿ ಚಿತ್ರ ನೋಡ್ರಿ ಎಲ್ಲರೂ. ಇದು ಆಕಳು, ಆಕಳು ಮರಿ, ಇದಕ್ಕೆ ಕರು ಅಂತ ಕರೀತಾರೆ, ಇದಕ್ಕೆ ಹಸು ಅಂತ ಕರೀತಾರೆ, ಹಸುವಿನ ಮಗು. ಓಕೆ, ಇದಕ್ಕೆ ಏನಂತ ಕರೀತಾರೋ? ಕರು. ಹಾಂ, ಕರುವೆ ಕರುವೆ ಪುಟ್ಟ ಪುಟ್ಟ ಕರುವೆ, ಸಣ್ಣ ಸಣ್ಣ ಕರುವೆ, ಅಂಬ ಎಂದು ಅದೇನು ಮಾಡತೈತಿ? ಅಂಬ ಅಂತ ಅಡಕತೈತದು, ಆಡುತ್ತಲಿರುವೆ, ಛಂಗನೆ ನೀನು ಜಿಗಿಯುತ್ತಲಿರುವೆ. ಛಂಗನೆ ಅಂದರೆ ಅವಸರದಿಂದ ಜಿಗಿಯಾಕತೈತಿ. ಓಕೆ, ಅವಸರದಿಂದ ಜಿಗಿಯುತ್ತಲಿರುವೆ, ಛಂಗನೆ ಅಂದರೆ ಅವಸರದಿಂದ ಏನು ಮಾಡತೈತಿ? ಜಿಗಿಯುತ್ತಲಿರುವೆ. ಯಾರ ಕೈಗೂ ನೀ
ಸಿಗದೆ ಓಡುತ್ತಲಿರುವೆ. ಯಾರ ಕೈಗೂ ಅದೇನು ಮಾಡತೈತಿ ಕರು, ಯಾರ ಕೈಗೂ ಸಿಗುವತ್ತ, ಅದು ಹಂಗೆ ಓಡಾಕತೈತಿ. ಅಮ್ಮನಿಗಾಗಿ ಕಾಯುತ್ತಲಿರುವೆ, ಅವರ ಅದು ಕರು ಏನು ಮಾಡತೈತಿ, ಅವ್ರ ಅಮ್ಮನ ಸಂಬಂಧ ಕಾಯಕತೈತಿ, ಹದಿ ನೋಡಾಕತೈತೆ. ಅದು ಬರುತ್ತಲೇ ಅವಳ ಪ್ರೀತಿಯ ಪಡೆವೆ, ಅದ ಆಕಳ ಕರು ಏನು ಮಾಡತೈತಿ, ಅವ್ರ ಅವಂದ ಹದಿ ನೋಡತೈತೆ ಅದು ಮಮ್ಮಿಂದ. ಅದು ಮಮ್ಮಿ ಯಾವಾಗ ಬರ್ತಾಳಲ್ಲ, ಬಂದ ಕೂಡಲೇ ಅವಳ ಪ್ರೀತಿಯನ್ನು ಅದೇನು ಮಾಡ್ತೈತಿ, ಪಡ್ಕೋತೈತಿ. ಆಮೇಲೆ ಆ ಪ್ರೀತಿ ಪಡ್ಕೊಂಡು ಕೂಡಲೇ ಅದು ಆಕಳು ಏನು ಮಾಡ್ತೈತಿ, ಹೊಟ್ಟೆ ತುಂಬ ಹಾಲನ್ನು ಕರುಗ ಕುಡಿಸ್ತೈತಿ. ಹೌದಿಲ್ಲ ಮಕ್ಕಳೇ, ಇನ್ನೊಂದ್ಸಲ ನೋಡ್ರಿ, ಕರುವೆ ಕರುವೆ ಪುಟ್ಟ ಪುಟ್ಟ ಕರುವೆ. ಈಗ ಇದು ಹಸು ಮತ್ತು ಇದು ಕರು, ಇದು ಹಸು ಇದು ಕರು. ಕರುವೆ ಕರುವೆ ಪುಟ್ಟ ಪುಟ್ಟ ಕರುವೆ ಅಂದ್ರೆ ಸಣ್ಣ ಸಣ್ಣ ಕರುವೆ. ಅಂಬ ಎಂದು ಆಡುತ್ತಲಿರುವೆ ಅಂದ್ರೆ ಅವರ ಅವನ ಏನು ಮಾಡ್ತೈತದ, ಕರೆಯಾಕತೈತೆ, ಅದು ಕರ್ಕೋತ ಕರ್ಕೋತ ಆಟ ಆಡಾಕ್ತೈತಿ. ಚಂಗನೆ ನೀನು ಜಿಗಿಯುತ್ತಲಿರುವೆ, ಅವಸರದಿಂದ ಏನು ಮಾಡತೈತಿ ಕರು, ಜಿಗಿಯಾಕತೈತಿ, ಅವಸರದಿಂದ ಜಿಗಿಯಾಕತೈತಿ. ಮತ್ತು ಯಾರ ಕೈಗೂ ಅದು ಸಿಗುವಾತು, ಕರು ಯಾರ ಕೈಗೂ ಸಿಗುವಾತು, ಹಂಗೆ ಏನು ಮಾಡತೈತದ, ಓಡಾಕತೈತಿ. ತಿತ್ತಿಲೋ ಹಂಗೆ ಅಮ್ಮನಿಗಾಗಿ ಕಾಯುತ್ತಲಿರುವೆ, ಕರು ಯಾರ ಸಂಬಂಧ ಹದಿ ನೋಡಾಕತೈತಿ, ಅವ್ರ ಅಮ್ಮನ ಸಂಬಂಧ ಹದಿ ನೋಡಾಕ್ತೈತಿ. ಕರು ಯಾರ ಸಂಬಂಧ ಹದಿ ನೋಡಾಕ್ತೈತಿ, ಅವ್ರ ಅಮ್ಮನ ಸಂಬಂಧ ಹದಿ ನೋಡಾಕ್ತೈತಿ. ಬರುತ್ತಲ್ಲಿ ಅವಳ ಪ್ರೀತಿಯ ಪಡೆವೆ, ಅದು ಅವ್ರ ಅವ್ವ ಅಂದ್ರೆ ಹಸು, ಬಂದು ಕೂಡ್ಲೇನ ಅದ್ರ ಪ್ರೀತಿಯನ್ನು ಅದು ಪಡ್ಕೊಳತೈತಿ ಕರು. ಹೊಟ್ಟೆ ತುಂಬ ಹಾಲನ್ನು ಕುಡಿವೆ, ಪ್ರೀತಿಯನ್ನು ಪಡ್ಕೊಂಡು ಕರು ಏನಾಗ್ತೈತಿ, ಅವ ಬಂದು ಕೂಡಲೇ ನಂದು ಪ್ರೀತಿ ಪಡ್ಕೊಂಡ ಹೊಟ್ಟೆ ತುಂಬ ಹಾಲು ಕುಡಿತೀನಿ ಅಂತ ಹೇಳಾಕತೈತಿ. ಓಕೆ ಮಕ್ಕಳೇ, ಈ ಪದ್ಯ ಇಷ್ಟು ನೀವೇನು ಮಾಡಬೇಕು, ಇದನ್ನು ಕಂಠಪಾಠ ಮಾಡಬೇಕು. ಓಕೆ, ರಾಗಬದ್ಧವಾಗಿ ಹಾಡಬೇಕು, ಇದನ್ನು ತಿಳ್ಕೊಬೇಕು. ತಿತ್ತಿಲೋ ಈಗ ಮತ್ತೊಂದ್ಸಲ ಹೇಳ್ತೇನೆ ನೋಡ್ರಿ. ಕರುವೆ ಕರುವೆ ಪುಟ್ಟ ಪುಟ್ಟ ಕರುವೆ, ಅಂಬ ಎಂದು ಆಡುತ್ತಲಿರುವೆ, ಚಂಗನೆ ನೀನು ಜಿಗಿಯುತ್ತಲಿರುವೆ, ಯಾರ ಕೈಗೂ ನೀ ಸಿಗದೆ ಓಡುತ್ತಲಿರುವೆ, ಅಮ್ಮನಿಗಾಗಿ ಕಾಯುತ್ತಲಿರುವೆ, ಬರುತ್ತಲಿ ಅವಳ ಪ್ರೀತಿಯ ಪಡೆವೆ, ಹೊಟ್ಟೆ ತುಂಬ ಹಾಲನ್ನು ಕುಡಿವೆ. ಈ ಪದ್ಯವನ್ನು ಬರೆದವರು ಶ್ರೀಮತಿ ಜಯಶ್ರೀ ಕೆಂಗನಾಳ್. ಓಕೆ ಮಕ್ಕಳೇ, ಇವತ್ತಿನ ಪಾಠ ಮುಗಿಯಿತು. ಥ್ಯಾಂಕ್ ಯು.